हेलो एव्रीवन, वेलकम टू आर् यू रेडी टू स्टडी चैनल। सो ई वीडियो दली ना वेन नोड़ती भी अंदरे बिट वाइज ऑपरेटर्स अंदरे येनो एंड अदन हेग यूज मारती भी अनो दन नोड़ा। सो बिट वाइज ऑपरेटर अंदरे येनिला ऑपरेशन बिटवीन टू ऑपरेंड्स अंदरे सपोज इदु 25 इरबहुदु इल्ल 15 इरबहुदु इदन ना हेगे परफॉर्म मारती भी अंदरे बिट वाइज ऑपरेटर्स ना यूज मारती भी। लाइक इदु हेग बरुत्ते अंदरे वन्स कॉम्प्लीमेंट्स ಕೇಳಿರ್ಬೋದಲ್ವಾ? ಸೊ ಇದರಲ್ಲಿ ನಾವು ಆ್ಯಂಡ್ ಆಪ್ರೇಟರ್ ಆರ್ ಆಪ್ರೇಟರ್ನ ಯೂಸ್ ಮಾಡಿ ಒನ್ಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೋ ಅದೇ ಔಟ್ಪುಟ್. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಪೋಸು ಈಗ ಇಲ್ಲಿ ನೋಡಿ, ಸೊ ಇದು ಕಮೆಂಟ್ಸ್, ಓಕೆನಾ? ಸೊ ಕಮೆಂಟ್ ಸೆಕ್ಷನಲ್ಲಿ ನಾನು ಹೇಳ್ಕೊಡ್ತೀನಿ. ಸಪೋಸ್ ಈಗ ಒಂದು 25 ಇದೆ ಅಂತ ಅಂದ್ಕೊಳ್ಳೋಣ. ಸೊ 25ಗೆ ಏನು ಬರುತ್ತೆ ಬೈನರಿ ಫಾರ್ಮೆಟಲ್ಲಿ? ಸೊ ಬೈನರಿ ಫಾರ್ಮೆಟಲ್ಲಿ 11 ಆ್ಯಂಡ್ 00001 ಇದು 25ಗೆ ಇರೋ ಬೈನರಿ ಫಾರ್ಮೆಟ್. ಅದೇ ಥರ 15ಗೆ ಏನು ಬರುತ್ತೆ ಬೈನರಿ ಫಾರ್ಮೆಟು? ಸೊ 0 1 1 ಆ್ಯಂಡ್ 1 1. ಸೊ ಇದು ಕರೆಕ್ಟ್. ಸೊ ಇದರಲ್ಲಿ ನಾನೇನು ಮಾಡ್ತೀನಿ, ಈಗ ಇದಕ್ಕೆ ಒಂದು ಲೈನ್ನ ಆ್ಯಡ್ ಮಾಡಿ ಸೊ ನಿಮಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸಪೋಸು ಈಗ ನಮಗೆ ಗೊತ್ತು, ಈಗ ಇದನ್ನು ಆರ್ ಆಪ್ರೇಟರಲ್ಲಿ ನಾನು ತೋರಿಸ್ತೀನಿ ಅಂದರೆ 1 0 1 0 1 1 1 1 and 1 0 again 1 1 0 again 1. ಸೊ 1 1 1. ಸೊ ಇದು ಆರ್ ಆಪ್ರೇಟರ್ ಬರುತ್ತೆ. ಸೊ ಇದು ಬೈನರಿ ಫಾರ್ಮೆಟಲ್ಲಿ ಇದ್ದಾಗ ನಮಗೆ ಏನು ಔಟ್ಪುಟ್ ಸಿಗುತ್ತೆ? 31. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 31 ಮೀನ್ಸ್ 2.0 2.1 ಆ ಥರ ಬರುತ್ತಲ್ವಾ? ಸೊ ಇದು ಒನ್ಸ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿಕೊಂಡು ಆರ್ ಆಪ್ರೇಷನ್. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇದನ್ನೇ ಆ್ಯಂಡ್ ಆಪ್ರೇಟರ್ ಮಾಡಿ ತೋರಿಸ್ತೀನಿ. ಸೊ ಆ್ಯಂಡ್ ಆಪ್ರೇಟರ್ಸ್ಗೆ ಇದನ್ನೇ ಕಾಪಿ ಮಾಡಿ ಸೊ ನೆಕ್ಸ್ಟ್ ಲೈನಲ್ಲಿ ನಾನು ಪೇಸ್ಟ್ ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ಏನು ಬರುತ್ತೆ ಆ್ಯಂಡ್ ಆಪ್ರೇಟರ್ ಯೂಸ್ ಮಾಡಿದ್ವಿ ಅಂದರೆ? ಏನಿಲ್ಲ. ಸೊ ಈಗ ಈ 101 ಆ್ಯಂಡ್ ಆಪ್ರೇಟರ್ ಯೂಸ್ ಮಾಡೋದ್ರಿಂದ 10 ಯಾವುದೇ ಒಂದು ವ್ಯಾಲ್ಯೂ ಫಾಲ್ಸ್ ಇತ್ತು ಅಂದರೆ ಅದು ಈಗೇನು ಫಾಲ್ಸ್ ಆಗುತ್ತೆ. ಸೊ ನೆಕ್ಸ್ಟು 1 1 1 1 0 0 1 0 1 0 ಆ್ಯಂಡ್ 1 1 1. ಸೊ ಇದಕ್ಕೆ ಔಟ್ಪುಟ್ ಏನು ಬರುತ್ತೆ? 9 ಬರುತ್ತೆ. ಸೊ ಇದನ್ನು ನಾನೀಗ ನಿಮಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ. ಅಂದರೆ ಬಿಟ್ ವೈಸ್ ಆಪ್ರೇಟರಲ್ಲಿ, ಈಗ ಲಾಜಿಕಲ್ ಆಪ್ರೇಟರ್ಸಲ್ಲಿ ಡಬಲ್ ಆ್ಯಂಬಸೆಂಟು ಡಬಲ್ ಸ್ಲ್ಯಾಶ್ ಈ ಥರ ಬಂತಲ್ವ, ಆದರೆ ಬಿಟ್ ವೈಸ್ ಆಪ್ರೇಟರಲ್ಲಿ ಸಿಂಗಲ್ ಆ್ಯಂಬಸೆಂಟು ಸಿಂಗಲ್ ಆರ್ ಆಪ್ರೇಟರ್ನ ಯೂಸ್ ಮಾಡ್ತೀನಿ. ಇದನ್ನು ಮಾಡಿ ಹೇಗೆ ಔಟ್ಪುಟ್ ಬರ್ಸೋದು ಅಂತ ಈಗ ನೋಡೋಣ. ಸೊ ನಾನು ಕಮೆಂಟ್ ಸೆಕ್ಷನ್ನ ಕ್ಲೋಸ್ ಮಾಡಿದೆ, ಓಕೆನಾ? ಸೊ ಈಗ ಪ್ರೋಗ್ರಾಮಿಂಗಿಗೆ ಹೋಗೋಣ. ಸೊ ಪ್ರೋಗ್ರಾಮಿಂಗಲ್ಲಿ ಇದು ನಾರ್ಮಲ್ ಬೇಸಿಕ್ ಸ್ಟ್ರಕ್ಚರ್. ಸೊ ಇದನ್ನು ಹೇಳ್ಕೊಡೋದಕ್ಕೂ ಮುಂಚೆ ಒಂದು ರಿಕ್ವೆಸ್ಟು, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಕೊಟ್ಟಿದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋ ಯಾರ್ಯಾರು ನೋಡಿಲ್ವೋ ಅವರೆಲ್ಲ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಸೊ ಈಗ ಪ್ರೋಗ್ರಾಮಿಂಗ್, ಈ ಪ್ರೋಗ್ರಾಮಿಂಗಲ್ಲಿ ನಾನೇನು ಮಾಡ್ತೀನಿ, 2 ವ್ಯಾಲ್ಯೂಸ್ನ ಕೊಡ್ತೀನಿ. ಅಂದರೆ ಇಂಟ್ ರಿಸಲ್ಟ್, ಆ್ಯಸ್ ಯೂಶ್ವಲ್ ನಾನು ರಿಸಲ್ಟೇ ಕೊಡ್ತೀನಲ್ವಾ. ಸೊ ರಿಸಲ್ಟ್ 25 ಆ್ಯಂಬಸೆಂಟ್ 15 ಸೆಮಿಕೋನ್. ಸೊ ಇದಕ್ಕೆ ನನಗೆ ಆ್ಯಂಡ್ ಆಪ್ರೇಟರ್ ಯೂಸ್ ಮಾಡಿರೋದ್ರಿಂದ ನನಗೆ ಔಟ್ಪುಟ್ ಎಷ್ಟು ಬರಬೇಕು? 9 ಬರಬೇಕು, ಕರೆಕ್ಟಾ? ಸೊ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ನ ಕೊಟ್ಟು ನೋಡ್ತೀನಿ. ಸೊ ಪ್ರಿಂಟ್ ಎಫ್ ಡಬಲ್ ಕ್ವಾಡ್ಸ್ ವಿತಿನ್ ಎ ಡಬಲ್ ಕ್ವಾಡ್ಸ್ ಪರ್ಸೆಂಟೇಜ್ ಡಿ ಸ್ಲ್ಯಾಶ್ ಎನ್ ಕಾಮ ರಿಸಲ್ಟ್ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಸೆಮಿಕೋಲ್. ಸೊ ಈಗ ನಾನು ಇದನ್ನು ರನ್ ಮಾಡಿದಾಗ ನನಗೆ ಔಟ್ಪುಟ್ ಎಷ್ಟು ಬಂತು? 9 ಬಂತು, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನಾನು ಆರ್ ಆಪ್ರೇಟರ್ ಯೂಸ್ ಮಾಡಿದೆ ಅಂದರೆ ನನಗೆ ಔಟ್ಪುಟ್ ಎಷ್ಟು ಬರಬೇಕು ಅಂತ ಹೇಳಿದೆ? 31. ಸೊ ಈಗ ಇನ್ನೊಂದು ಸಲ ಚೆಕ್ ಮಾಡೋಣ, ಈಗ ಆರ್ ಆಪ್ರೇಟರ್ದು 31. ಸೊ ಇಷ್ಟೇ ಬಿಟ್ ವೈಸ್ ಆಪ್ರೇಟರು.
ಜಸ್ಟ್ ತುಂಬ ಈಸಿ ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫರ್ದರ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.